ಡೆವಲಪ್ಮೆಂಟ್ ಮಾಡೋದು ಅದಕ್ಕೆ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಸಂಬಂಧಪಟ್ಟಿಲ್ಲ ಅಂದ್ರೆ ಏನು ಇಟ್ಟಾರಕಬೇಕು ನಾವು ಮಾತ್ರ ಓದಾಡಬೇಕು ಬೇರೆವಳ್ಳ ಆರಾಮಾಗಿರಬೇಕು ಸಿನ್ ಬಿಜಿಲಿ ಇದರಲ್ಲ ಏನು ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇಲ್ಲ ಇಲ್ಲಿ ದಿನಕ್ಕೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಮೋದಿ ಅವರು ಬಂದಾಗ ಹಿಂಗೆ ಬಂದು ಹಿಂಗೆ ಹೋಗಿದ್ರೆ ಗೊತ್ತಾಗಿರೋದು ನಮ್ಮ ನಾರ್ಮಲ್ ಜನರು ಕೋಟಿ ಅಂತ ರೂಪಾಯಿ ಖರ್ಚಾಗೋದು ಬೇಡ ಹಿಂಗೆ ಸಾಯ್ಲಿನ ಇವ್ರು ಬರಬೇಕು ಅಂದಾಗ ಮಾತ್ರ ತಾರ ಹಾಕ್ತಾರೆ ಕಾಂಗ್ರೀಟ್ ಹಾಕ್ತಾರೆ ನೈಟಲ್ ನೈಟನೆ ಸೆಕ್ಯೂರಿಟಿಗಳು ಕೊಡ್ತಾರೆ ಪೊಲೀಸ್ನವ್ರು ಕೊಡ್ತಾರೆ ಬಾಕಿ ಟೈಮಲ್ಲಿ ಪಬ್ಲಿಕ್ ಒಂದು ಸಾಯ್ತಾವನ ಯಾರು ಕೇಳಲ್ವಲ್ಲ ದತ್ತಾತ್ರೇಯ ಟೆಂಪಲ್ ಹತ್ರ ಮಲ್ಲೇಶ್ವರಂ ಮಸಾಣ ಆಗ್ಬಿಟ್ಟೈತೆ ಇರೋಬರ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಇವಾಗ ಅರ್ಬರ್ಕ್ಳು ಕೆಲಸ ಮಾಡ್ಬಿಟ್ಟು ಮಾಡೋದು ಸರಿಯಲ್ಲ ದುಡ್ಡನ್ನ ಲೂಟಿ ಹೊಡೆಯೋದು ನಾವು ಬಡವರು ಬಡವರಾಗಿ ಸಾಯೋದು ಸಾವುಕಾರರು ಯಾರು ನಿಮ್ಮದೇಗಿರ್ತಾರೆ ಇವರೆಲ್ಲ ಕಾಂಗ್ರೆಸ್ ಸರ್ಕಾರ ಇಷ್ಟು ಪರವಾಗಿಲ್ಲ ಇವರು ತಿಂತಾ ಇದ್ರು ನಮಗೂ ತಿನ್ನಕ್ಕೆ ಬಿಡ್ತಾ ಇದ್ರು ಮಾಡ್ತೀನಿ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಇರೋದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆಂಗಳೂರು ಏನು ರೆಡಿ ಮಾಡ್ತಾ ಇಲ್ಲ ಯಾರಪ್ಪ ಅಲ್ಲಿಗೆ ಅಶ್ವಥ್ ನಾರಾಯಣನ ಸನ್ಮಾನ್ಯ ಅಶ್ವಥ್ ನಾರಾಯಣ ಸಾಹೇಬ್ರೇ ಒಂಚೂರು ದಯವಿಟ್ಟು ರೌಂಡ್ ಹೊಡಿಬೇಕಾಗಿ ವಿನಂತಿಸ್ಕೊಳ್ತೀವಿ ಎಷ್ಟೋ ಜನ ಸತ್ತಾರೆ ಪರಿಹಾರ ಕೊಡೋಣ ನಾವು ಅಂತ ಕೇಳ್ತಾರೆ ಅದೇ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೈಟ್ ಅಂಡ್ ನೈಟನ್ನು ಬಾಕಲ್ ತಟ್ಬಿಟ್ಟು ಅಣ್ಣ ನಾವು ಬಂದಿದ್ದೀವಿ ಅಕ್ಕ ನಾವು ಬಂದಿದ್ದೀವಿ ಅಂತಾರೆ ನರೇಂದ್ರ ಮೋದಿ ಅವರು ಓಕೆ ಸರ್ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯವರು ಆಯ್ತರ ಅವ್ರು ಬರ್ತಾ ಇರೋದು ಬೆಂಗಳೂರಲ್ಲಿ ಇನಾಗ್ರೇಷನ್ ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚು ಇನಾಗ್ರೇಷನ್ ಮಾಡೋದಕ್ಕೆ ಅದಕ್ಕೆ ಸೀಮಿತವಾಗಿರಬೇಕೆ ಹೊರತುನು ಇದು ಬೆಂಗಳೂರು ಏನಪ್ಪ ಈ ಥರ ರೋಡ್ಗಳು ಮತ್ತು ಡೆವಲಪ್ಮೆಂಟ್ ಮಾಡೋದು ಅದಕ್ಕೂ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಹಂಗಲ್ಲ ಹಂಗಲ್ಲ ಅದು ಇಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಯಾರು ಇರ್ತಾರೋ ಅವರು ಮತ್ತೆ ಸಿ ಎಂ ಅವರು ಅವ್ರು ರೌಂಡ್ ಆಗ್ತಾ ಇರ್ತಾರೆ ಅವ್ರು ಮಾಡ್ಬೇಕೆ ಹೊರತು ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಏನ್ ಮಾಡ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇಲ್ಲ ಇಲ್ಲಿ ದಿನಕ್ಕೆ ಎಷ್ಟು ಜನ ಸಾಯ್ತಾ ಇದಾರೆ ಎಷ್ಟು ಜನ ಸಾಯ್ತಾ ಇದಾರೆ ಮೋದಿ ಅವ್ರು ಬಂದಾಗ ಹಿಂಗೆ ಬಂದು ಹಿಂಗೆ ಹೋಗಿದ್ರೆ ಗೊತ್ತಾಗಿರೋದು ಅದಕ್ಕೆ ನೀವು ಅವ್ರೊಬ್ರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ನಮ್ಮ ನಾರ್ಮಲ್ ಜನರು ಕೋಟ್ಯಾಂತರ ರೂಪಾಯಿ ಖರ್ಚಾಗೋದು ಬೇಡ ಹಿಂಗೆ ಸೈಲಿನ ಇದೇನು ಲೆಕ್ಕ ಇಲ್ವಾ ಅದನ್ನ ನೀವು ಸರ್ಕಾರದವ್ರನ್ನ ಕೇಳಬೇಕು ಬೆಂಗಳೂರು ಡೆವಲಪ್ಮೆಂಟ್ ಸಚಿವರನ್ನ ಕೇಳಬೇಕು ಯಾರು ಕೈಗೆ ಸಿಗ್ತಾರೆ ಯಾರಿದ್ದಾರೆ ಅವಳಿ ಈಗ ನಾವು ಏನಕ್ಕೆ ಈಗ ಅವರು ಸಿಗಲ್ಲ ಅವರು ಈಗ ಮೀಡಿಯಾದವರು ಈ ಥರ ಈ ಮಾಡ್ತಾ ಇದಾರಲ್ವಾ ಮೀಡಿಯಾದವರೇ ತೋರಿಸ್ಬಿಟ್ಟು ಈ ಥರ ಪ್ರಾಬ್ಲಮ್ಮು ನಾಗರಿಕರಿಗೆ ಜನಗಳಿಗೆ ಈ ಥರ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಬೇಕು ಮೀಡಿಯಾದವ್ರು ಎಷ್ಟು ಹೇಳ್ತಾರೆ ಅವರು ಹೇಳಿ ಅವರೇ ಸುಸ್ತಾಗ್ಬಿಟ್ಟವ್ರೆ ಹೇಳ್ತಾನೆ ಅವರೇ ತೋರಿಸ್ತಾನೆ ಅವರೆಲ್ಲ ಎಲ್ಲ ಕಡೆ ಎಲ್ಲ ಟಿವಿನಲ್ಲೂ ತೋರಿಸ್ತಾರೆ ಎಲ್ಲ ಕಡೆ ನೋಡ್ತಾನೆ ಅವರೇ ಇವ್ರು ಬರಬೇಕು ಅಂದಾಗ ಮಾತ್ರ ತಾರ ಹಾಕ್ತಾರೆ ಕಾಂಗ್ರೀಟ್ ಹಾಕ್ತಾರೆ ನೈಟಲ್ ನೈಟನೆ ಸೆಕ್ಯೂರಿಟಿಗಳು ಕೊಡ್ತಾರೆ ಪೊಲೀಸ್ನವ್ರು ಕೊಡ್ತಾರೆ ಬಾಕಿ ಟೈಮಲ್ಲಿ ಪಬ್ಲಿಕ್ ಒಂದು ಸಾಯ್ತಾವನ ಯಾರು ಕೇಳಲ್ವಲ್ಲ ಹಾಂ ನೈಟಲ್ಲಿ ನೈಟಲ್ಲೇ ನೀವು ಬರಬೇಕು ಅಂದ್ರೆ ತಾರ ಹಾಕ್ತೀರಪ್ಪ ಎಷ್ಟು ಖರ್ಚಾಗುತ್ತೆ ಇವಾಗ ಇದೇ ಏನಿಲ್ಲ ನಾನು ಒಂದು 10-20 ಕಿಲೋಮೀಟರ್ ತಾರ ಹಾಕ್ಬೋದು ಅವ್ರು ಮಾಡೋ ಖರ್ಚಿಗೆ ಇವರು ಈ ಸ್ಕೂಲ್ ಓಪನ್ ಮಾಡೋಕ್ಕೆ ಕಾಲೇಜ್ ಓಪನ್ ಮಾಡೋದಕ್ಕೆ ಇವ್ರಿಗೆ ದೊಡ್ಡದಾಗ ವಿಡಿಯೋ ಬೇಕಾಯಿತು ಮೀಡಿಯಾದವ್ರು ಬೇಕಾಯಿತು ಇವ್ರು ಬಂದು ತಾರ ಹಾಕ್ಸೋರು ನೈಟಲ್ಲಿ ನೈಟಲ್ಲೇ 2 ಸತಿ ತಾರ ಹಾಕಿದ್ರು ಇದಕ್ಕೆ ಇದೇ ರೋಡಲ್ಲಿ ನೋಡು ದತ್ತಾತ್ರೇಯ ಟೆಂಪಲ್ ಹತ್ರ ಮಲ್ಲೇಶ್ವರಮ್ಮ ಹೊಂಡೈತೆ ಯಾವನ್ ಕೇಳಿದ್ರು ಅವ್ನು ಸಿಕ್ಕಿಲ್ಲ ಇವ್ ಟೈರ್ ಹಾಕಿದ್ರೆ 2 ದಿವಸದಲ್ಲಿ ಅಗಿತಾರೆ ಏನಕ್ಕೆ ಬೇಕಿಂಗಾರೆ ಹೆಂಗಾರೆ ಸೈಲಿ ಬಿಟ್ಬಿಡ್ಬೇಕಿಂಗಾರೆ ಅಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ನೈಟಲ್ಲಿ ನೈಟಲ್ಲೇ ತಾರ ಹಾಕಿಸ್ತೀರಾ ಬೆಂಗಳೂರು ಡೆವಲಪ್ಮೆಂಟು ಸಚಿವರಿಗೆ ಮತ್ತು BBMP ಕಮಿಷನರ್ಗೆ ಮತ್ತು ಇಂಜಿನಿಯರ್ಗಳಿಗೆ ಹೇಳೋದು ಇಷ್ಟೇ ಸಮ್ಮರಲ್ಲಿ ಮಾಡಬೇಕು ಇದು ಬೇಸಿಗೆಗಾಲದಲ್ಲಿ ಕೆಲಸಗಳು ನೀಟಾಗಿ ಮಾಡಬೇಕು ಇವಾಗ ಸರ್ಕಾರ ಮುಗಿತೈತೆ ಅದಕ್ಕೋಸ್ಕರ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಇವಾಗ ಅರ್ಬರ್ಕ್ಳು ಕೆಲಸ ಮಾಡಿಬಿಟ್ಟು ಮಾಡೋದು ಸರಿಯಲ್ಲ ಇವಾಗ ಎಲ್ಲ ಕಡೆ ಅದೇ ಆಗ್ಬಿಟ್ಟಿದೆ ಎಲ್ಲ ಕಡೆ ರೋಡ್ ಕಿತ್ತೋದು ಅರ್ಬರ್ಕ್ಳು ಕೆಲಸ ಮಾಡೋದು ದುಡ್ಡನ್ನ ಲೂಟಿ ಹೊಡೆಯೋದು ಯಾರು ದುಡ್ಡು ಜನಗಳ ದುಡ್ಡು ಮತ್ತು ಸರ್ಕಾರದ ದುಡ್ಡು ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ರೋಡ್ ತಾರ ರೋಡ್ ಹಾಕ್ತಾರೆ ವರ್ಷಕ್ಕೆ 2 ಸತಿ 1 ಸತಿ ಹಾಕಿದ್ರು ನೀರು ಇರುವಾಗ ಹಾಕ್ತಾರೆ ಮಳೆ ಬರುವಾಗ ಹಾಕ್ತಾರೆ ಅದು ನಿಲ್ಲಲ್ಲ ಹಂಗೆ ಅರಗಿದ್ದು ಹೋಗ್ಬಿಡ್ತಾ ಇದೆ ಅಲ್ಲ ಎಲ್ಲಿ ನೋಡಿದ್ರೆ ಅಲ್ಲ ಮಳೆ ಟೈಮಲ್ಲೇ ಟಾರ್ ಹಾಕ್ಬೇಕಾ ಅವರು ಮಳೆ ಟೈಮಲ್ಲೇ ಎಲ್ಲ ಕೆಲಸ ಮಾಡಿಸ್ಬೇಕಾ ಬಿಸಿಲು ಕಾಲದಲ್ಲಿ ಏನು ಮಾಡಲ್ಲ ಅವರು ಬೇಸಿಗೆ ಕಾಲದಲ್ಲಿ ಏನು ಮಾಡಲ್ಲ ಆರಾಮಾಗಿರ್ತಾರೆ ಅವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಂದಾಗ ಮಾತ್ರ ಕೆಲಸ ಏನಕ್ಕೆ ಬೇಕಿದು ಏನಕ್ಕೆ ಒಂದು 6 ತಿಂಗಳಿಗೆ ದುಡ್ಡು ಮಾಡ್ಬಿಟ್ಟು ತಿರ್ಗಾ ಒಂದು 6 ತಿಂಗಳಿಗೆ ಬೇರೆ ಕೊಡೋಕ್ಕೆ ಇದು ಏನಂತಾರೆ ಇದಕ್ಕೆ ಬೇರೆ ಕೊಡೆಕ್ಷನ್ ಕೊಟ್ಬಿಟ್ಟು ತಿರ್ಗಾ ಕಾಸು ಮಾಡ್ಕೊಳಕ್ಕೆ ನಾವು ಬಡವರು ಬಡವರಾಗಿ ಸಾಯೋದು ಸಾವುಕಾರರು ಯಾರು ನಿಮ್ಮದೇಗಿರ್ತಾರೆ ಇವರೆಲ್ಲ ಇದೆಲ್ಲ ಸುಮ್ಮನೆ ವೇಸ್ಟ್ ನೋಡಬೇಕು ಅಂದರೆ ಇದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಇಷ್ಟು ಪರವಾಗಿಲ್ಲ ಇವರು ತಿಂತಾ ಇದ್ರು ನಮಗೂ ತಿನ್ನಕ್ಕೆ ಬಿಡ್ತಾಯಿದ್ರು ಜನರೆಲ್ಲ ನೆಮ್ಮದಿಯಾಗಿರ್ತಾ ಇದ್ರು ಇದು ಮಾತ್ರ 100ಕ್ಕೆ 100 ಸತ್ಯ
ಮೋದಿ ಬಂದು ಏನು ಮಾಡಿಲ್ಲ ಅವನು ಬಂದು ಏನು ಮಾಡಿಲ್ಲ ಎಲ್ಲರೂ ಹೇಳ್ತಾನೆ ಅವರೇ ಮಾಡ್ತೀನಿ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಇರೋದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆಂಗಳೂರು ಏನು ರೆಡಿ ಮಾಡ್ತಾ ಇಲ್ಲ ಮಲ್ಲೇಶ್ವರಂ ಅಶ್ವತ್ಥ ನಾರಾಯಣ ಏನೆಲ್ಲ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಿಲ್ಲ ನಮ್ಮ ಯಾರು ನಮ್ಮ ಕ್ಷೇತ್ರ ಅಂತಾರಲ್ಲ ಏನು ತಕ್ಕ ಮಾಡಿಲ್ಲ ದತ್ತಾತ್ರೇಯ ಟೆಂಪಲ್ ಹತ್ರ ದೇವಸ್ಥಾನ ಹತ್ರ ನೋಡು ಮಸಾಣ ತರ ಆಗ್ಬಿಡೈತೆ ಒಂದು ವರ್ಷದಿಂದ ಮೂರು ದಿನದಿಂದ ಮಾತ್ರ ಮರಮನ್ ಜಾತ್ರೆ ನಡೀತಾ ಐತೆ ಈ ರೋಡಲ್ಲಿ ಒಂದು ಗಾಡಿ ನಿಲ್ಸೋಕ್ಕಾಗಲ್ಲ ಒಂದು ಹೋಗೋಕ್ಕಾಗಲ್ಲ ಹಿಂಗಿದೆ ಅದ್ವಾನ ಆಗಿದೆ ಇಡೀ ಮಲೇಶಿಯಂ ಅಂತ ಇಲ್ಲ ಎಲ್ಲೇ ಕಡೆ ಹೋದ್ರೂ ಹೆಜ್ಜೆ ಹೆಜ್ಜೆಗೂ ಸಿಕ್ಕುತ್ತೆ ಬರೀ ಇದೇ ರಾಮನ ಆಗ್ಬಿಡೈತೆ ಗಾಡಿ ಓಡಿಸೋಕ್ಕೆ ಬೇಜಾರು ಸರ್ಕಲಿಂದ ವಿನಾಯಕ ಸರ್ಕಲಿಂದ ಡೌನ್ಗೆ ರಸ್ತೆ ಏನೋ ಆಗ್ಬಿಟ್ಟು ತುಂಬ ದಿವಸ ಆಗ್ಬಿಡೈತೆ ಅದನ್ನೊಂದ್ಸಲ ನೀವು ಪಿಕ್ಚರ್ ಮಾಡಿಬಿಟ್ಟು ತೋರಿಸ್ಬೇಕು ತುಂಬ ದಿವಸದಿಂದ ಅದು ಹಂಗೆ ಐತೆ ಅದು ಯಾರಪ್ಪ ಅಲ್ಲಿ ಅಶ್ವತ್ಥನಾರಾಯಣನ ಸನ್ಮಾನ್ಯ ಅಶ್ವತ್ಥನಾರಾಯಣ ಸಾಹೇಬ್ರೇ ಒಂಚೂರು ದಯವಿಟ್ಟು ರೌಂಡ್ ಹೊಡಿಬೇಕಾಗಿ ವಿನಂತಿಸ್ಕೊಳ್ತೀವಿ ಏ ಬರ್ತಾನೆ ಅವರೇ ಹೋಗ್ತಾನೆ ಅವರೇ ಹಾಸ್ಪಿಟಲ್ಗೆ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ನೋಡ್ಕೊಂಡು ಹೋಗ್ತಾನೆ ಅವರು ಅಶ್ವತ್ಥನಾರಾಯಣ ಅವರು ಎಷ್ಟೋ ಜನ ಸತ್ತಾರೆ ಪರಿಹಾರ ಕೊಡೋಣ ನಾವು ಅಂತ ಕೇಳ್ತಾರೆ ಇವ್ರು ಕೇಳಕ್ಕೆ ಹೋದ್ರೆ ಇನ್ನೇನು ಹೇಳ್ತಾರೆ ಏನೋ ಕುಡ್ದು ಬಿದ್ದೋದ್ನೇನೋ ಇಲ್ಲ ಆಕ್ಸಿಡೆಂಟ್ ಆಯ್ತೇನೋ ಅವನು ಹೆಂಗೆ ಗಾಡಿ ಓಡಿಸ್ತಾ ಇದ್ನೋ ಯಾರು ಕೊಡ್ತಾರೆ ಪಬ್ಲಿಕ್ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾರೆ ಅದೇ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೈಟನ್ನು ಬಾಕಲ್ ತಟ್ಬಿಟ್ಟು ಅಣ್ಣ ನಾವು ಬಂದಿದ್ದೀವಿ ಅಕ್ಕ ನಾವು ಬಂದಿದ್ದೀವಿ ಅಂತಾರೆ ಆ ನಾಳೆ ದಿವಸ ಹೋಗು ಅವನ ಹತ್ರ ಒಂದು ಕೆಲಸ ಆಗಬೇಕು ಅಂದ್ರೆ ಒಂದು ರೂಪಾಯಿನ ಕೆಲಸ ಚಪ್ಪಲಿ ಸಂದೋಗುತ್ತೆ ಅವನಿಗೆ ನಾಳೆಯಿಂದ ಹೋಗೋದೇ ಬಿಟ್ಬಿಡ್ತಾನೆ ಅವನು ಯಾರು ಕೇಳ್ತಾರೆ ಇದನ್ನೆಲ್ಲ ಕೇಳಿದ್ರೆ ನನಗೆ ಗೊತ್ತಿಲ್ಲ